ಸ್ಪರ್ಧಾ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಪ್ರಿಯ ಸ್ನೇಹಿತರೆ, ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿರತಕ್ಕಂತಹ ವಿವರಣಾತ್ಮಕ ಪ್ರಶ್ನೆಗಳ ಸಂಚಿಕೆಗಳನ್ನು ಈಗಾಗಲೇ ಭಾಳಷ್ಟು ಅಪ್ಲೋಡ್ ಮಾಡಿದ್ದೀನಿ. ಈಗ ಈ ಒಂದು ವಿಡಿಯೋದಲ್ಲಿ ನಾನು ಅರ್ಥಶಾಸ್ತ್ರ ಸಂಚಿಕೆ 4 ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದರ ಹಳೆ ಸಂಚಿಕೆಗಳನ್ನು ಕೂಡ ಡಿಸ್ಕ್ರಿಪ್ಟಿವ್ ಪಾರ್ಟಲ್ಲಿ ನಾನು ಹಾಕಿದ್ದೀನಿ. ನೀವು ಅಲ್ಲೂ ಕೂಡ ಇನ್ನೂ ಕೂಡ ಆ ಒಂದು ಹಳೆಯ ವಿಡಿಯೋಗಳನ್ನು ನೀವು ನೋಡಿಲ್ಲ ಅಂತಂದರೆ ನೋಡಬಹುದು. ಜೊತೆಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರಶ್ನೆ: ಅಭಿವೃದ್ಧಿ ಮತ್ತು ಅನಾಭಿವೃದ್ಧಿ ರಾಷ್ಟ್ರಗಳ ವ್ಯತ್ಯಾಸವನ್ನು ಉದಾಹರಣೆಯ ಸಹಿತ ಗುರುತಿಸಿ. ಆನ್ಸರು, ಇದನ್ನು ವ್ಯತ್ಯಾಸ ಅಂತಕ್ಕಂತಹ ಒಂದು ಮಾತನ್ನು ಹೇಳಿರೋದ್ರಿಂದ ಅದರ ಡಿಫ್ರೆನ್ಸನ್ನು ನೀವು ಬರಿಬೇಕಾಗುತ್ತೆ ಇಲ್ಲಿ. ಅದರಲ್ಲಿ ಅಭಿವೃದ್ಧಿ ಯಾವುದೇ ಒಂದು ರಾಷ್ಟ್ರದ ಅಥವಾ ವ್ಯಕ್ತಿಗಳ ಪ್ರಗತಿಯನ್ನು ಸೂಚಿಸಲು ಬಳಸುವ ಪದವನ್ನು ಅಭಿವೃದ್ಧಿ ಎನ್ನುತ್ತಾರೆ. ಎರಡನೇ ಪಾಯಿಂಟು, ಹೆಚ್ಚಿನ ವರಮಾನ, ಉತ್ತಮ ಸಾಕ್ಷರತೆ, ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆ ಅಲ್ಲಿ ಹೆಚ್ಚಾಗಿರುತ್ತೆ, ಹೆಚ್ಚಿನ ತಲಾದಾಯ ಇರುತ್ತೆ. ಆನಂತರ ತಂತ್ರಜ್ಞಾನ ಮತ್ತು ವಿಜ್ಞಾನದಲ್ಲಿ ತುಂಬ ಫಾಸ್ಟ್ ಇರ್ತಾರೆ. ಇವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಇರ್ತಕ್ಕಂತಹ ಒಂದು ಸಾಮಾನ್ಯ ಲಕ್ಷಣಗಳಾಗಿದ್ದಾವೆ. ಉದಾಹರಣೆಗೆ ನೋಡೋದಾದರೆ ಅಮೇರಿಕಾ, ಚೀನಾ, ಜಪಾನ್, ಕೆನಡಾ, ಇಂಗ್ಲೆಂಡ್, ಜರ್ಮನಿ, ಪಶ್ಚಿಮ ಯುರೋಪ್ ರಾಷ್ಟ್ರಗಳು ಇವೆಲ್ಲವೂ ಕೂಡ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಉದಾಹರಣೆಗಳಾಗಿದ್ದಾವೆ. ಅಲ್ಲಿರ್ತಕ್ಕಂತಹ ಹೆಚ್ಚಿನ ತಲಾದಾಯ, ತಂತ್ರಜ್ಞಾನ, ನೈಸರ್ಗಿಕ ಸಂಪನ್ಮೂಲಗಳು, ಸಾಕ್ಷರತೆ, ವರಮಾನ, ಜೀವಿತಾವಧಿ ಇವೆಲ್ಲವನ್ನು ಗಮನಿಸಿದಾಗ ನಾವು ಅವನ್ನು ಅಭಿವೃದ್ಧಿ ರಾಷ್ಟ್ರಗಳು ಅಂತ ಕರೆಯಬಹುದು. ಅನಾಭಿವೃದ್ಧಿಯ ವಿಷಯಕ್ಕೆ ಬರೋದಾದರೆ ಇದು ಹಿಂದುಳಿದ ಅಭಿವೃದ್ಧಿ ಹೊಂದದ ನಿಶ್ಚಲ ಸ್ಥಿತಿಯನ್ನು ಸೂಚಿಸುವಂತಹದ್ದು. ಆನಂತರ ಇಲ್ಲಿ ಸಾಮಾನ್ಯ ಲಕ್ಷಣಗಳು ಅಂತಂದರೆ ಕಡಿಮೆ ವರಮಾನ, ಹೆಚ್ಚಿನ ಜನಸಂಖ್ಯೆ, ಬಡತನ, ಅಸಮಾನತೆ, ನಿರುದ್ಯೋಗ ಇವೆಲ್ಲ ಕೂಡ ಸಾಮಾನ್ಯವಾಗಿರುವಂಥ ಲಕ್ಷಣಗಳಾಗಿದ್ದಾವೆ. ಉದಾಹರಣೆಗೆ ನೋಡೋದಾದರೆ ಸೊಮಾಲಿಯಾ, ಇಥಿಯೋಪಿಯಾ, ಉಗಾಂಡಾ, ತಾಂಜೇನಿಯಾ, ಅಫ್ಘಾನಿಸ್ತಾನ ಮುಂತಾದ ರಾಷ್ಟ್ರಗಳು ಅಭಿವೃದ್ಧಿ ಹೊಂದದ ರಾಷ್ಟ್ರಗಳಿಗೆ ಉದಾಹರಣೆಗಳಾಗಿದ್ದಾವೆ. ಆತ್ಮೀಯ ಸ್ನೇಹಿತರೆ, ಇದರ ನಡುವೆ ಇನ್ನೊಂದು ಇದೆ, ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳು ಇದು ಹಂತ ಹಂತವಾಗಿ ತನ್ನಲ್ಲಿರ್ತಕ್ಕಂತಹ ಸಂಪನ್ಮೂಲಗಳನ್ನು ಹೆಚ್ಚಿಸುತ್ತಾ, ತಂತ್ರಜ್ಞಾನವನ್ನು ಹೆಚ್ಚಾಗಿ ಲಭ್ಯ ಮಾಡಿಕೊಳ್ತಾ, ಬಡತನ ಸುಧಾರಣೆಯನ್ನು ಮಾಡ್ತಾ, ಉದ್ಯೋಗವನ್ನು ಕ್ರಿಯೇಟ್ ಮಾಡ್ತಾ, ವರ್ಷದಿಂದ ವರ್ಷಕ್ಕೆ ತನ್ನ ತಲಾದಾಯ ಮತ್ತು ರಾಷ್ಟ್ರೀಯ ಆದಾಯವನ್ನು ಹೆಚ್ಚು ಮಾಡ್ಕೊಂಡು ಹೋಗ್ತಕ್ಕಂತಹ ರಾಷ್ಟ್ರಗಳನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತ ಕರೀತಾರೆ. ನಮ್ಮ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತೇಳಿ ಪರಿಗಣಿಸಲ್ಪಟ್ಟಿದೆ. ಮುಂದಿನ ಪ್ರಶ್ನೆ: ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ನಿರ್ಧರಿಸಲು ಬಳಸಲಾಗುವ ಮಾನದಂಡಗಳನ್ನು ತಿಳಿಸಿ. ಇದಕ್ಕೆ ಆನ್ಸರ್ 3 ನಿರೀಕ್ಷಿತ ಜೀವಿತಾವಧಿ, ಜೀವಿತಾವಧಿಯಲ್ಲಿ ಆರೋಗ್ಯ ಬರುತ್ತೆ, ಪೌಷ್ಟಿಕ ಆಹಾರ ಬರುತ್ತೆ, ಇನ್ನು ಹಲವಾರು ಒಂದು ಅಂಶಗಳು ಇದರಲ್ಲಿ ಬರುತ್ತೆ. ಆನಂತರ ಶಿಕ್ಷಣ, ಆನಂತರ ತಲಾದಾಯ ಬರುತ್ತೆ. ತಲಾದಾಯವನ್ನು ಹೇಗೆ ಲೆಕ್ಕ ಹಾಕ್ತಕ್ಕಂಥದ್ದು ಅಂತ ನಾನು ಈ ಮುಂಚಿನ ವಿಡಿಯೋದಲ್ಲಿ ಹೇಳಿದ್ದೆ. ಮುಂದಿನ ಪ್ರಶ್ನೆ: ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲಕ ಅನುಷ್ಠಾನಗೊಳಿಸಲಾಗುವ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳನ್ನು ಹೆಸರಿಸಿ. ಇದರಲ್ಲಿ ಆನ್ಸರ್, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, MNREGA ಅಂತ ಕರೀತಾರೆ ಇದನ್ನು. ನಂತರ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ, ಆಶ್ರಯ ಯೋಜನೆ, ಪಡಿತರ ವ್ಯವಸ್ಥೆ, ಸಾಮಾಜಿಕ ಕಲ್ಯಾಣ ಸೇವೆಗಳು. ಮುಂದಿನ ಪ್ರಶ್ನೆ: ಮಹಿಳಾ ಸ್ವಸಹಾಯ ಸಂಘಗಳ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ. ಸ್ವಸಹಾಯ ಸಂಘಗಳ ಬಗ್ಗೆ ಕೇಳಿರ್ಬೋದು, ಗ್ರಾಮೀಣ ಭಾಗಗಳಲ್ಲಿ ಇಂದು ಭಾಳಷ್ಟು ಜನಪ್ರಿಯವಾಗಿರ್ತಕ್ಕಂತಹ ಸಂಘಗಳು ಅಂತಂದರೆ ಅದು ಮಹಿಳಾ ಸ್ವಸಹಾಯ ಸಂಘಗಳಾಗಿದ್ದಾವೆ. ಗ್ರಾಮೀಣ ಭಾಗದ ಎಲ್ಲ ಹಳ್ಳಿಗಳಲ್ಲೂ ಮಹಿಳಾ ಸ್ವಸಹಾಯ ಸಂಘಗಳನ್ನು ಜಾರಿಗೊಳಿಸಲಾಗಿದೆ.
ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸುವಲ್ಲಿ ಹಾಗೂ ಅವರನ್ನು ಆರ್ಥಿಕ ಸ್ವಾವಲಂಬಿಯನ್ನಾಗಿ ಮಾಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಸಂಘಗಳ ಸದಸ್ಯರಾಗಿರುವ ಮಹಿಳೆಯರು ಇವುಗಳ ಮೂಲಕ ಸಾಲ ಪಡೆದು ಉತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗ್ತಾ ಇದ್ದರೆ ಸಾಲವನ್ನು ಕೂಡ ಕೊಡ್ತಾರೆ ಇದರಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ. ಆನಂತರ ಬಾಲ್ಯ ವಿವಾಹ, ವರದಕ್ಷಿಣೆ, ಕಿರುಕುಳ, ಕುಡಿತ, ಜೂಜು, ಮೂಢನಂಬಿಕೆ, ಮಹಿಳೆ ಮತ್ತು ಮಕ್ಕಳ ಶೋಷಣೆ, ಇವರ ಏನು ಸಾಮಾಜಿಕ ಸಮಸ್ಯೆಗಳಿದ್ದಾವೆ ಅದರ ವಿರುದ್ಧ ಹೋರಾಡಿ ಉತ್ತಮ ಸಮಾಜವನ್ನು ಕಟ್ಟೋದಕ್ಕೆ ಈ ಮಹಿಳಾ ಸ್ವಸಹಾಯ ಸಂಘಗಳು ಕೂಡ ನೆರವಾಗ್ತಾ ಇದ್ದಾವೆ. ಮುಂದಿನ ಪ್ರಶ್ನೆ, ಬ್ಯಾಂಕುಗಳ ವಿಧಗಳನ್ನು ತಿಳಿಸಿರಿ. ಇದರಲ್ಲಿ ಕೇಂದ್ರ ಬ್ಯಾಂಕ್, ಅದನ್ನು RBI ಅಂತ ಕರೀತಾರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇದು ಗೌರ್ಮೆಂಟ್ ಅಥವಾ ಕೇಂದ್ರ ಬ್ಯಾಂಕ್ ಅಂತ ಕರೆಯಲ್ಪಟ್ಟಿದೆ. ವಾಣಿಜ್ಯ ಬ್ಯಾಂಕುಗಳು, ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕುಗಳು, ಆನಂತರ ಭೂ ಅಭಿವೃದ್ಧಿ ಬ್ಯಾಂಕುಗಳು, ಸ್ಥಳೀಯ ಬ್ಯಾಂಕುಗಳು, ಸಹಕಾರಿ ಬ್ಯಾಂಕುಗಳು, ಇವೆಲ್ಲ ಕೂಡ ಬ್ಯಾಂಕುಗಳ ವಿಧಗಳಾಗಿದ್ದಾವೆ. ಮುಂದಿನ ಪ್ರಶ್ನೆ, ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳನ್ನು ಪಟ್ಟಿ ಮಾಡಿರಿ. ಇದಕ್ಕೆ ಆನ್ಸರ್ ಹೀಗಿದೆ, ಖರ್ಚು ಕಾರ್ಡ್ ಅಂದರೆ ಡೆಬಿಟ್ ಕಾರ್ಡ್ ಅಂತ ಕರೀತಾರೆ, ಆನಂತರ ಜಮಾ ಕಾರ್ಡ್ ಅಂದರೆ ಕ್ರೆಡಿಟ್ ಕಾರ್ಡ್ ಅಂತ ಇವುಗಳನ್ನು ನೀಡುವುದು. ನೀವು ಒಂದನ್ನು ಅರ್ಥ ಮಾಡ್ಕೋಬೇಕು, ಬ್ಯಾಂಕುಗಳ ಕಾರ್ಯಗಳು ಬೇರೆ, ಬ್ಯಾಂಕುಗಳ ಸೇವೆಗಳು ಬೇರೆ. ಕಾರ್ಯಗಳು ಅಂತ ಬಂದಾಗ ಅದಕ್ಕೆ ಬರೆಯುವಂತಹ ಉತ್ತರ ಬೇರೆ, ಸೇವೆಗಳು ಅಂದರೆ ಬ್ಯಾಂಕುಗಳ ಸೇವೆಗಳು ಅಂತ ಬಂದರೆ ಏ ಎಲ್ಲ ಆನ್ಸರನ್ನು ಬರೀಬೇಕಾಗುತ್ತೆ. ಖಾಸಗಿ ಮತ್ತು ವ್ಯಾಪಾರಕ್ಕೆ ಸಾಲ ನೀಡುವುದು, ಗೃಹ ಅಂದರೆ ಮನೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಮತ್ತು ವಾಹನಗಳನ್ನು ಖರೀದಿ ಮಾಡೋದಕ್ಕೆ ಸಾಲವನ್ನು ನೀಡುವುದು, ಅನಂತರ ಪರಸ್ಪರ ನಿಧಿಗಳನ್ನು ನಿರ್ವಹಿಸ್ತಕ್ಕಂಥದ್ದು, ಭದ್ರತಾ ಅಥವಾ ರಕ್ಷಣಾ ಕಪಾಟುಗಳನ್ನು ನೀಡ್ತಕ್ಕಂಥದ್ದು, ಭರವಸಾ ಸೇವೆಗಳನ್ನ ಮಾಡುವುದು, ಸಹಿಗಳಿಗೆ ಜವಾಬ್ದಾರಿಯನ್ನು ಹಾಕುವುದು, ಇ ಬ್ಯಾಂಕಿಂಗ್ ಸೇವೆಗಳು ಇವೆಲ್ಲವೂ ಕೂಡ ಬ್ಯಾಂಕ್ ನಿರ್ವಹಿಸುವ ಸೇವೆಗಳಾಗಿದ್ದಾವೆ. ಆತ್ಮೀಯ ಸ್ನೇಹಿತರೆ, ಇದು ಅರ್ಥಶಾಸ್ತ್ರದ 4ನೇ ಸಂಚಿಕೆಯಾಗಿದೆ. ಮುಂದಿನ ಸಂಚಿಕೆಯನ್ನು ಅತಿ ಶೀಘ್ರದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವಿನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಆನಂತರ ಈ ಒಂದು ನಿರಂತರ ವೀಡಿಯೋಗಳ ನೋಟಿಫಿಕೇಷನ್ ಬರಬೇಕು ಅಂತಂದರೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು.